ಸಿಬಿಎಸ್ಇ ಮತ್ತು ಐಸಿಎಸ್ಇ 12ನೇ ತರಗತಿ ಪರೀಕ್ಷೆ ರದ್ದಾಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರೊಂದಿಗೆ ಸಂವಾದ ನಡೆಸಿದರು. ಆಸಕ್ತಿಕರವಾಗಿ ನಡೆದ ಸಂವಾದದಲ್ಲಿ ಪ್ರಧಾನಿ ಪರೀಕ್ಷೆ ಇಲ್ಲವೆಂದ ಮೇಲೆ ನಿಮಗೀಗ ಖಾಲಿ ಸಮಯ ಬಂದಿದೆ, ಅದನ್ನು ಹೇಗೆ ನಿಭಾಯಿಸುತ್ತೀರಿ? ಒಲಿಂಪಿಕ್ ಆಟಗಾರರ ಬಗ್ಗೆ ಅರಿಯುತ್ತೀರಾ? ಯೋಗ ದಿನ ಬರುತ್ತಿದೆ, ಅದರ ಬಗ್ಗೆ ಏನಾದರೂ ಯೋಚಿಸಿದ್ದೀರಾ ಎಂದು ಪ್ರಶ್ನಿಸಿದರು. ಪರೀಕ್ಷೆ ಇಲ್ಲವೆಂದಾಗ ತುಂಬಾ ಖುಷಿಯಾಯಿತು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೇಲೆ ಗಮನ ಕೇಂದ್ರೀಕರಿಸಿ ಓದಬಹುದು ಎಂದು ವಿದ್ಯಾರ್ಥಿನಿಯೊಬ್ಬರು ಉತ್ತರಿಸಿದರೆ ಪ್ರಧಾನಿ ಅಂತೂ ಮನಸ್ಸಿನಿಂದ ಪರೀಕ್ಷೆ ಮರೆಯಲಾಗುವುದಿಲ್ಲ ಎಂದು ಛೇಡಿಸಿದರು. ಹಬ್ಬದಂತೆ ಪರೀಕ್ಷೆ ಆಚರಿಸಬೇಕೆಂದು ತಾವೇ ಹೇಳಿದ್ದೀರಿ, ಹಾಗಿದ್ದ ಮೇಲೆ ಭಯವೇಕೆ? ಭಯವಿರಲಿಲ್ಲ ಎಂದು ವಿದ್ಯಾರ್ಥಿಗಳು ಹೇಳಿದರು. अवेयरनेस ड्राइव कुछ महीने पहले चलाई थी जब अनलॉक हुआ था यहाँ पे, एंड हमने जैसे नुक्कड़ नाटक किए, हमने प्रॉपर कोविड गाइडलाइन से लेकर लोगों में जगह जगह जाकर हमने बताया था कि आपके लिए कोविड गाइडलाइंस को फॉलो करना, सोशल डिस्टेंसिंग रखना, मास्क पहनना एंड उसको लाइक वॉश करना, इट इज वेरी इंपॉर्टेंट एंड आप लोग इसको फॉलो कीजिए. तो आई थिंक कि ऐसे अगर हम अपने लेवल पे भी कुछ इनिशिएटिव लें और खुद रिस्पॉन्सिबल बने तो बहुत बड़ा चेंज आ सकता है. अच्छा, मैं तो ये जानना चाहूंगा कि आप लोगों ने आपका जो, क्योंकि मैं जानता हूं जब 12th में बच्चे होते हैं तो उनके दिमाग में, परिवार में आगे का यही चलता रहता है. आप परसों तक तो, यानी 1 तारीख सुबह तक तो इस मूड में थे कि आज ये पढ़ूंगे, कल ये पढ़ेंगे, सुबह 5 बजे उठेंगे, 4 बजे उठेंगे, ये करेंगे, वो के सब सोचा होगा, कई टाइम पर बनाया होगा, अचानक सब चला गया. ಬೆಂಗಳೂರಿನ ನಂದನ್ ಹೆಗಡೆ ಎನ್ನುವ ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಹಲವಾರು ಪರೀಕ್ಷೆಗಳನ್ನು ಎದುರಿಸುತ್ತಿದೆ, ಇದೊಂದು ಪರೀಕ್ಷೆ ತಪ್ಪಿದರೆ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಅನೇಕ ಪಾಲಕರು ಸಂವಾದದಲ್ಲಿ ಪಾಲ್ಗೊಂಡು ಪರೀಕ್ಷೆ ರದ್ದುಪಡಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಪರೀಕ್ಷೆ ಹೊರತಾದ ಮಾತುಕತೆ ನಡೆಸಬಹುದಲ್ಲವೇ ಎಂದು ಪ್ರಧಾನಿ ಪ್ರಶ್ನಿಸಿದರೆ ಪಾಲಕರೊಬ್ಬರು ಶಾರುಖ್ ಖಾನ್ ಅವರನ್ನು ಭೇಟಿಯಾದಾಗಲೂ ಇಷ್ಟು ಸಂತಸವಾಗಿರಲಿಲ್ಲ, ಇಂದು ನಿಮ್ಮೊಂದಿಗೆ ಮಾತನಾಡಿ ಬಹಳ ಸಂತಸವಾಗುತ್ತಿದೆ ಎಂದರು. कि फिर 21 तारीख को योगा दिवस है तो उसमें मन लगेगा, क्या लगेगा?